ತುಳು ಸಿನಿಮಾ ಮಾಡ್ಕೊಂಡಿದ್ದೀರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೂರು ಕನ್ನಡ ಸಿನಿಮಾದ ನಂತರ ಒಂದು ತುಳು ಸಿನಿಮಾ ಮಾಡಿ ಹೊರಟಿದ್ದೇನೆ. ಸಿನಿಮಾ ಆಯ್ತು. ಮಾರ್ಚ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನನ್ನ ಮೂರು ಸಿನಿಮಾ ಮಾರ್ಚ್ 22 ಬಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಯಾನ ಸಿನಿಮಾಕ್ಕೆ ಕನ್ನಡಿಗರು ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೆ ಅಂತ ನನಗೆ ಭರವಸೆ ಇದೆ. ಇದು ನನ್ನ ನಾಲ್ಕನೇ ಸಿನಿಮಾ. ಸೂರಜ್ ಶೆಟ್ಟಿ ನಮ್ಮ ದಕ್ಷಿಣ ಕನ್ನಡದ ರಾಜಮೌಳಿ ಅಂತ ಹೇಳ್ತಾರೆ ಅವರಿಗೆ. ಮೂರು ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ ಕೊಟ್ಟ ಸೂರಜ್ ಶೆಟ್ಟಿ ಅವರು ಈ ಸಿನಿಮಾದ ನಿರ್ದೇಶನ ಕತೆ ನಿರ್ದೇಶನ ಮಾಡ್ತಾ ಇದ್ದಾರೆ. ಮಣಿಕಾಂತ್ ಕತ್ರಿ ಇಂದ್ರಜಿತ್ ಪೃಥ್ವಿ ಅಂಬರ್ ಮತ್ತೆ ಅರವಿಂದ್ ಬೋಲ್ಡರ್ ನಮ್ಮ ಭೋಜರಾಜ್ ಓಮಂಜೂರ್ ನವ್ಯ ಪೂಜಾರಿ ಆ್ಯಂಡ್ ನವೀನ್ ಡಿ ಪಟೇಲ್ ಮತ್ತು ಈ ಸಿನಿಮಾದಲ್ಲಿ ನಮ್ಮ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಭಾರತ ಸಿನಿಮಾ ಕಂಡಂಥ ಅತ್ಯಂತ ಒಂದು ನಟ ಅನಂತ್ ಆಗ ಅವರು ಈ ಸಿನಿಮಾದಲ್ಲಿ ಸ್ಪೆಷಲ್ ಗೆಸ್ಟಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇಂಗ್ಲೀಷ್ ಇಂಗ್ಲೇ ಬರ್ಪುಜು ಕೊಡು ಇಂಗ್ಲೇ ಬರ್ಪುಜು ಅಂದರೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್. ಒಂದು ಹುಡುಗ ಇಂಗ್ಲೀಷ್ ಭಾಷೆ ಕಲೀಲಿಕ್ಕೆ ಮನಸ್ಸಿದೆ ಬಟ್ ಅವನಿಗೆ ಬರುವುದಿಲ್ಲ. ಅವನು ಆ ಭಾಷೆ ಕಲೀಲಿಕ್ಕೆ ಎಷ್ಟು ಕಷ್ಟಪಡ್ತಾನೆ ಈ ಸಿನಿಮಾದ ಉದ್ದಗಲಕ್ಕೆ ಹೋಗ್ತದೆ ಸಿನಿಮಾ. ಆ್ಯಂಡ್ ಲಾಸ್ಟ್ ಇಯರ್ ರಿಲೀಸ್ ಆಗಬೇಕಿತ್ತು ನಮ್ಮ ಸಿನಿಮಾ ಮಾರ್ಚಲ್ಲಿ. ಮಾರ್ಚ್ 13ಕ್ಕೆ ದುಬೈಯಲ್ಲಿ ಪ್ರೀಮಿಯರ್ ಶೋನು ಮಾಡಿದ್ದೇವೆ ನಾವು. 20th ಇಲ್ಲಿ ಕರ್ನಾಟಕದಲ್ಲಿ ಆಲ್ ಓವರ್ ದುಬೈ ಗಲ್ಫ್ ರಿಲೀಸ್ ಆಗಬೇಕಿತ್ತು. ಕೊರೋನಾ ಬಂತು ಮತ್ತು ನಾವು ಸಿನಿಮಾನು ರಿಲೀಸ್ ಮಾಡಲಿಲ್ಲ, ಸ್ಟಾಪ್ ಆಯಿತು. ಸೊ ಆಫ್ಟರ್ 1 ಇಯರ್ ಎಕ್ಸಾಕ್ಟ್ಲಿ ಆಫ್ಟರ್ 1 ಇಯರ್ ಆ್ಯಂಡ್ 13 ಡೇಸ್ 6 ಡೇಸ್ ಸೊ ಮಾರ್ಚಿಗೆ ಬರ್ತಿದ್ದೇವೆ. ಏನೋ ಮಾರ್ಚ್ ನನಗೆ ಹತ್ತಿರ ಸಂಬಂಧ ಇರಬೇಕು. ಮಾರ್ಚ್ 22 ನನ್ನ ಮೂವಿ, ಮಾರ್ಚ್ 26ಗೆ ರಿಲೀಸ್ ಮಾಡ್ತೇವೆ. ಪ್ರೆಸ್ ಮೀಟ್ ಮಾಡಲಿಕ್ಕೆ ಮುಖ್ಯ ಕಾರಣ ಅಂದರೆ ಕನ್ನಡಿಗರು ನಮ್ಮ ಬೇರೆ ಭಾಷೆ ಅಂದರೆ ತಮಿಳು ತೆಲುಗು ಎಲ್ಲ ಭಾಷೆಗೆ ಇಲ್ಲಿ ಒಂದು ಬ್ಯಾಂಗ್ಳೂರಲ್ಲಿ ಜನ ನೋಡ್ತಾರೆ, ಮೆಚ್ಚುಗೆ ಪಡ್ತಾರೆ. ದೇ ಲೈಕ್ ಆಲ್ ಲ್ಯಾಂಗ್ವೇಜ್. ಸೊ ನಮ್ಮ ತುಳು ನಮ್ಮ ಕರ್ನಾಟಕದ ಲ್ಯಾಂಗ್ವೇಜ್, ನಮ್ಮ ದಕ್ಷಿಣ ಕನ್ನಡದ ಲ್ಯಾಂಗ್ವೇಜ್. ಸೊ ಖಾಲಿ ದಕ್ಷಿಣ ಕನ್ನಡಕ್ಕೆ ಸೀಮಿತ ಆಗಬಾರದು. ಆ ನಿಟ್ಟಿನಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಮೈಸೂರಲ್ಲಿ ಈ ಸಿನಿಮಾ ರಿಲೀಸ್ ಮಾಡ್ತೇನೆ. ಯಾಕೆಂದ್ರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದೆ, ಅದು ವಿತ್ ಸಬ್ಟೈಟಲ್ ಬರ್ತಾ ಇದೆ ಇಂಗ್ಲೀಷಲ್ಲಿ. ಸೊ ಹೇಗೆ ತಮಿಳು ತೆಲುಗು ಸಿನಿಮಾ ನೋಡ್ತೀವಿ ಹಾಗೆ ತುಳು ಸಿನಿಮಾ ನೋಡಿ ನಮಗೂ ಒಂದು ಒಳ್ಳೆ ಮಾರ್ಕೆಟ್ ಆಗಲಿ. ಯಾಕೆಂದರೆ ತುಳು ಸಿನಿಮಾಕ್ಕೆ ಪ್ರೊಡ್ಯೂಸರ್ ಸಿಗೋದು ತುಂಬ ಕಷ್ಟ ಆಗಿದೆ. ಯಾಕಂದರೆ ಸಿನಿಮಾ ಸುಮಾರು ಸಿನಿಮಾ ಮಾಡಿದೆ, ಯಾಕಂದರೆ ಲಿಮಿಟೆಡ್ ಮಾರ್ಕೆಟ್, ಥಿಯೇಟ್ರ್ ಇಲ್ಲ. ಅದಕ್ಕೋಸ್ಕರ ನಾವು ಬ್ಯಾಂಗ್ಳೂರು ಮೈಸೂರು ರಿಲೀಸ್ ಮಾಡಿದೆ. ಅಟ್ಲೀಸ್ಟ್ ವಿ ಕ್ಯಾನ್ ರಿಕವರ್ ಸಮಥಿಂಗ್, ಒಂದು ಒಳ್ಳೆ ಸಿನಿಮಾ ಕೊಡ್ಬೋದು, ಅದು ಇನ್ನು ಮುಂದೇನೂ ಸಿನಿಮಾ ಮಾಡ್ಬೋದು. ಆ ನಿಟ್ಟಿನಲ್ಲಿ ಈ ಸಿನಿಮಾ ಅದ ಪ್ರೆಸ್ ಮೀಟ್ ಇಡಲಿಕ್ಕೆ ಕಾರಣ ನೀವು. ಥ್ರೂಔಟ್ ನನ್ನ ಮೂರು ಸಿನಿಮಾಕ್ಕೂ ನೀವು ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ, ಒಳ್ಳೆ ಪಬ್ಲಿಸಿಟಿ ಕೊಟ್ಟಿದ್ದೀರಿ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಸಿನಿಮಾಕ್ಕೆ ಒಳ್ಳೆ ಪಬ್ಲಿಸಿಟಿ ಕೊಟ್ಟು ಒಳ್ಳೆ ಸಿನಿಮಾ ಕೊಟ್ಟಿದ್ದೇನೆ. ಡೆಫಿನೆಟ್ಲಿ ಕನ್ನಡಿಗರು ಈ ಸಿನಿಮಾ ತುಂಬ ಇಷ್ಟಪಟ್ಟು ನೋಡ್ತಾರೆ. ಒಂದು ಕಾಮಿಡಿ, ಟೋಟಲಿ ಕಾಮಿಡಿ, ಒಂದು ನೀಟ್ ಕಾಮಿಡಿ, ದೇರ್ ಇಸ್ ನೋ ವಲ್ಗಾರಿಟಿ, ನೀಟ್ ಕಾಮಿಡಿ, ಫ್ಯಾಮಿಲಿ ಸ್ಟೋರಿ ಕೊಟ್ಟಿದ್ದೇವೆ. ಥ್ಯಾಂಕ್ ಯು ಸೋ ಮಚ್ ಬಂದದಕ್ಕೆ. ಸರಿ ಸರ್, ಈಗ ನಿಮಿಕಾ ಅವ್ರು ಹೇಳಿದ್ರು ಇದು ಇದೊಂದು ಸಿನಿಮಾ ಲಾಸ್ಟ್ ಮಾಡಿ ನೋಡ್ತೀನಿ, ರಿಸಲ್ಟ್ ನೋಡ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ಅಂದ್ರೆ ನೀವು ಹಿಂದೆ ಮಾಡಿರೋ ಸಿನಿಮಾಗಳಲ್ಲಿ ಮೂರು ಕನ್ನಡ ಸಿನಿಮಾ ಮಾಡಿದ್ರೆ ಅದು ನಿಮಗೆ ನೀವು ಅಂದ್ಕೊಂಡಷ್ಟು ಸಕ್ಸಸ್ ಕೊಡ್ಲಿಲ್ವಾ ಹೇಗೆ? ಸಿ, ಆಸ್ ಎ ಪ್ರೊಡ್ಯೂಸರ್ ತುಂಬಾ ಸಕ್ಸಸ್ ಕೊಟ್ಟಿದೆ ಸಿನಿಮಾ. ಆಸ್ ಎ ಕಮರ್ಷಿಯಲ್ ಆಗಿ ಸಕ್ಸಸ್ ಕೊಡ್ಲಿಲ್ಲ ಈ ಸಿನಿಮಾ. ಯಾಕೆಂದ್ರೆ ಮೂರು ಸಿನಿಮಾನು ಒಳ್ಳೆ ಮಾರ್ಚ್ 22 ರೆಕಾರ್ಡ್ ಸಿಕ್ಕಿದೆ. ಈಗಲೂ ಕಲರ್ಸ್ ಅಲ್ಲಿ ಐ ಥಿಂಕ್ ಮೋರ್ ದನ್ 200 ಟೈಮ್ ಅವರು ಪ್ಲೇ ಮಾಡಿದ್ದಾರೆ ಕನ್ನಡದಲ್ಲಿ. ಜನಕ್ಕೂ ತುಂಬಾ ಲೈಕ್ ಮಾಡಿದ್ದಾರೆ ಥಿಯೇಟರ್ಗೆ. ಏನು ಆ ಟೈಮಲ್ಲಿ ನಾವು ರಿಲೀಸ್ ಮಾಡೋ ಟೈಮಲ್ಲಿ ಗಣೇಶ ಚತುರ್ಥಿ ಟೈಮಲ್ಲಿ ರಿಲೀಸ್ ಮಾಡಿದ್ದು. ಆ ಟೈಮಲ್ಲಿ ಏನೋ ರೈನಿಂಗ್ ಸೀಸನಲ್ಲಿ ಜನ ಬರಲಿಲ್ಲ. ನಿಮ್ಗೆ ಗೊತ್ತಿದೆ, 3-4 ದಿನ ಕಲೆಕ್ಷನ್ ಬರೆದಿದ್ರೆ ಮತ್ತೆ ಅದು ಪಿಕಪ್ ಆಗೋದಿಲ್ಲ. 4-5 ವೀಕ್ಸ್ ಓಡಿತ್ತು ಬಟ್ ಕಲೆಕ್ಷನ್ ವಾಸ್ ನಾಟ್. ಬಟ್ ಲಾಸ್ಟ್ ಮೂವಿ ಯಾನ ವಾಸ್ ಗುಡ್, ಯಾನ ಚೆನ್ನಾಗಿತ್ತು. ಇದು ಅಮೆಝಾನಲ್ಲಿ ಕೂಡ ಬಟ್ ಬಂಡವಾಳ ಹಾಕಿದ್ದು ರಿಟರ್ನ್ ಬರಲಿಲ್ಲ ಅಂತ. ನಾನು ಮೂವಿ ಇಸ್ ಮೈ ಫ್ಯಾಷನ್, ಇಸ್ ನಾಟ್ ಮೈ ಬಿಸ್ನೆಸ್. ನಂದು ದುಬೈಲಿ ನಮ್ಮದು ಬಿಸ್ನೆಸ್ ಇದೆ. ಸೊ ದೇವರ ದಯದಿಂದ ಅದು ಬಿಸ್ನೆಸ್ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ನಮ್ಮದು ಕನ್ನಡ ಭಾಷೆ, ನಾವು 25 ವರ್ಷದಿಂದ ಕನ್ನಡ ಭಾಷೆಗೋಸ್ಕರ ಸುಮಾರು ಕೆಲಸ ಮಾಡ್ತಿದ್ದೆ. UAE ಅಥವಾ ಒಮಾನಲ್ಲಿ ಇರ್ಬೋದು, ಸುಮಾರು ಎಲ್ಲ ಕನ್ನಡ ಭಾಷಾ ನಮ್ಮದು ಕನ್ನಡ ಇದು ಸಂಘ ಇದೆ, ಬೇಕಾದ ಸಂಘ ಇದೆ, ಬೇಕಾದ ಸಂಘ ಸಪೋರ್ಟ್ ಮಾಡ್ತಿದ್ದೇನೆ. ಬೇಕಾದ ಆರ್ಟಿಸ್ಟಿಂದ ಕರ್ನಾಟಕದ ಕೊಂಡು ಅಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತೀವಿ ನಾವು. ಚಾರಿಟಿ ಶೋ ಮಾಡಿ
ಎಲ್ಲ ಭಾಷೆಗೆ ನಮ್ಮಿಂದ ಏನಾಗ್ತದೆ ಕನ್ನಡ ಭಾಷೆಗೆ ತುಳು ಭಾಷೆಗೆ ನಾನು ನನ್ನಿಂದ ಮಾಡ್ತಿದ್ದೆ ಆ ಒಂದು ನಿಟ್ಟಿನಿಂದ ಈ ಸಿನಿಮಾಗೆ ಬರಲು ಕಾರಣ ಬೇರೆ ಏನು ನನಗೆ ಇಲ್ಲಿಂದ ಹಣ ಮಾಡಬೇಕು ಅಂತ ಇದು ಬರಲಿಲ್ಲ ಬಟ್ ಡೆಫಿನೆಟ್ಲಿ ಒಂದು ಸಿನಿಮಾ ಲಾಸ್ ಆದರೆ ಎರಡು ಮೂರು ಸಿನಿಮಾ ಲಾಸ್ ಮಾಡಿಕೊಂಡು ನಾನು ಅಲ್ಲಿದ್ದ ಹಣ ಇಲ್ಲಿ ವೇಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ ಬಟ್ ಆ್ಯಸ್ ಎ ಪ್ರೊಡ್ಯೂಸರ್ ಒಂದು ಒಳ್ಳೆ ಕಮರ್ಷಿಯಲ್ ಪಿಕ್ಚರ್ ಕೊಟ್ಟಿದ್ದೇನೆ ಡೆಫಿನೆಟ್ಲಿ ಈ ಸಿನಿಮಾ ನನಗೆ ರಿಕವರಿ ಮಾಡುತ್ತೆ ಮಾಡಿದರೆ ಡೆಫಿನೆಟ್ಲಿ ಐ ವಿಲ್ ಪ್ರೊಡ್ಯೂಸ್ ಮೂವಿ ಅದು ಕನ್ನಡ ಇರ್ಬೋದು ತುಳು ಇರ್ಬೋದು ಬಟ್ ಇಟ್ಸ್ ಮೈ ಫ್ಯಾಷನ್ ಬಟ್ ಒಳ್ಳೆ ಸ್ಕ್ರಿಪ್ಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ತುಳು ನನಗೆ ಮೊದಲಿಂದ ಮಾಡಬೇಕಿತ್ತು ಬಟ್ ಒಳ್ಳೆ ಸ್ಕ್ರಿಪ್ಟ್ ಸಿಗಲಿಲ್ಲ ಯಾಕಂದ್ರೆ ನಾನು ಮಂಗ್ಳೂರು ಸುಮಾರು ಜನ ನಾನು ಬಂದವ್ರು ಮೀಟ್ ಆಗಿದ್ರು ಬಟ್ ಇದು ಸ್ಕ್ರಿಪ್ಟ್ ಚೆನ್ನಾಗಿತ್ತು ಖುಷಿ ಆಯಿತು ಸಿನಿಮಾ ಮಾಡಲಿಕ್ಕೆ ಆಗಿದೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು